ನಮಸ್ಕಾರ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ನೋಟ್ಸ್ ಅವಶ್ಯಕತೆ ಇದ್ರೆ ಪೇಯ್ಡ್ ಪಿ ಡಿ ಎಫ್ ನೋಟ್ಸ್ ಪರ್ಚೇಸ್ ಮಾಡ್ಬೋದು ಸೊ ಕಳೆದ ಇಪ್ಪತ್ತು ತಿಂಗಳ ನೋಟ್ಸ್ ಅವೈಲೇಬಲ್ ಇದೆ ಕಳೆದ ವರ್ಷದ್ದು ಈ ವರ್ಷದ್ದು ಸಪ್ರೇಟ್ ಆಗಬಹುದು ಆಗಸ್ಟ್ ತಿಂಗಳದ್ದು ಸಪ್ರೇಟ್ ಆಗಬಹುದು ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಪೇಮೆಂಟ್ ಅನ್ನ ಮಾಡಿ ಐಡಿ ಗಳನ್ನ ಕೂಡ ಕೊಡಲಾಗಿದೆ ವಾಟ್ಸಪ್ ನಂಬರ್ ಅನ್ನು ಕೂಡ ಕೊಡಲಾಗಿದೆ ಮತ್ತು ಜಿಮೇಲ್ ಐಡಿಯನ್ನು ಕೂಡ ಕೊಡಲಾಗಿದೆ ಇವೆರಡು ಆಪ್ಷನ್ ಗಳನ್ನ ನೀವು ಬಳಸ್ಕೋಬಹುದು ಯಾವುದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸಿದ್ರೆ ಅಲ್ಲಿ ನೋಟ್ಸ್ ಅನ್ನ ಕಳಿಸಲಾಗುತ್ತೆ ಒಂದು ಗಂಟೆಗಳ ಒಳಗಾಗಿ ಇಷ್ಟು ನಿಮ್ಗೆ ಗೊತ್ತಿರಲಿ ಜಂಟಿ ಮಿಲಿಟರಿ ವ್ಯಾಯಾಮವಾದ ಅಲ್ ನಜಾ ಎನ್ನುವುದು ಭಾರತ ಮತ್ತು ಕೆಳಕಂಡ ಯಾವ ದೇಶದ ನಡೆಯುವಂತಹ ಒಂದು ಮಿಲಿಟರಿ ವ್ಯಾಯಾಮವಾಗಿದೆ ಸರಿಯಾದ ಉತ್ತರ ಓಮನ್ ಭಾರತ ಮತ್ತು ಓಮನ್ ಜಂಟಿ ಮಿಲಿಟರಿ ವ್ಯಾಯಾಮ ಅಲ್ ನಝಾ ತನ್ನ ಐದನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನಾ ತುಕಡಿ ಓಮನ್ನ ಸಲಾಲ್ಗೆ ತೆರಳಿದೆ ರಕ್ಷಣಾ ಸಚಿವಾಲಯದ ಪ್ರಕಾರ ಈ ತುಕಡಿಯಲ್ಲಿ ಅರವತ್ತು ಸೈನಿಕರು ಇರುತ್ತಾರೆ ಯಾಂತ್ರೀಕೃತ ಪದ ತಳದ ಬೆಟಾಲಿಯನ್ ಇದನ್ನು ಪ್ರತಿನಿಧಿಸುತ್ತದೆ ಭಾರತ ಮತ್ತು ಓಮನ್ ನಡುವೆ ಪರ್ಯಾಯವಾಗಿ ಅಲ್ ನಜಾ ವ್ಯಾಯಾಮ ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭವಾಗಿದೆ ದ್ವೈವಾರ್ಷಿಕವಾಗಿ ನಡೆಯುವಂತ ವ್ಯಾಯಾಮವಿದು ಸೊ ಇವಾಗ ಓಮನ್ನ ಸಲಾಲ ನಡೀತಾ ಇದೆ ಓಮನ್ ದೇಶದ ರಾಜಧಾನಿ ಮಸ್ಕತ್ ಕರೆನ್ಸಿ ಒಮಾನಿ ರಿಯಾಲ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಆರ್ ರವೀಂದ್ರ ಅವರನ್ನ ಯಾವ ದೇಶದ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕ ಮಾಡಿದೆ ಇರತಕ್ಕಂತ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಐಸ್ಲ್ಯಾಂಡ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆರ್ ರವೀಂದ್ರ ಅವರನ್ನ ಐಸ್ಲ್ಯಾಂಡ್ ದೇಶದ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕ ಮಾಡಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಬ್ಯಾಚ್ನ ಭಾರತೀಯ ವಿದೇಶಾಂಗ ಸೇವೆಯ ಅಧಿಕಾರಿ ಐ ಎಸ್ ಅಧಿಕಾರಿ ರವೀಂದ್ರ ಅವರು ಪ್ರಸ್ತುತ ವಿಶ್ವಸಂಸ್ಥೆಗೆ ಭಾರತದ ಉಪ ಕಾಯಂ ಪ್ರತಿನಿಧಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಒಂದರಿಂದ ಮೂರು ತನಕ ಕೈರೋದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಹಾಗೂ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಏಳರ ತನಕ ಲಿಬಿಯಾದಲ್ಲಿರುವಂತಹ ಲಿಬಿಯಾದ ಟ್ರಿಪೋಲಿಯಲ್ಲಿ ಇವರು ಸೇವೆಯನ್ನು ಸಲ್ಲಿಸುತ್ತಾರೆ ಐಸ್ಲ್ಯಾಂಡ್ ದೇಶಕ್ಕೆ ಇವರು ರಾಯಭಾರಿಯಾಗಿರುವುದರಿಂದ ಐಸ್ಲ್ಯಾಂಡ್ ದೇಶದ ರಾಜಧಾನಿ ರೆಕ್ವಾ ರೆಜ್ವಾವಿಕ್ ಅಧಿಕೃತ ಭಾಷೆ ಐಸ್ಲ್ಯಾಂಡಿಕ್ ಖಂಡ ಯುರೋಪ್ ಕೇಂದ್ರ ಮೀನುಗಾರಿಕೆ ಸಚಿವರು ಇತ್ತೀಚೆಗೆ ಯಾವ ಅಪ್ಲಿಕೇಶನ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಸರಿಯಾದ ಉತ್ತರ ರಂಗೀನ್ ಮಚ್ಲಿ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವರಾದ ರಾಜೀವ್ ರಂಜನ್ ಸಿಂಗ್ ಅಲಿಯಾಸ್ ಲಲೂನ್ ಸಿಂಗ್ ಅವರು ಇತ್ತೀಚೆಗೆ ರಾಜ ಭುವನೇಶ್ವರದ ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ ರಂಗೀನ್ ಮಚ್ಲಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಈ ಅಪ್ಲಿಕೇಶನ್ ಎಂಟು ಭಾರತೀಯ ಭಾಷೆಗಳಲ್ಲಿ ಜಲಂಪ್ರಿಯ ಅಲಂಕಾರಿಕ ಮೀನು ಪ್ರಭೇದಗಳ ಬಹುಭಾಷಾ ಮಾಹಿತಿಯನ್ನ ನೀಡುತ್ತೆ ಅಖಿಲ ಭಾರತದ ಅಧಿಕೃತ ಭಾಷಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಎಲ್ಲಿ ಆಯೋಜಿಸಲಾಗುವುದು ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ರಾಜಧಾನಿ ದೆಹಲಿ ಆ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದೆಹಲಿಯ ಭಾರತ ಮಂಟಪಲ್ಲಿ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ರಾಷ್ಟ್ರೀಯ ಹಿಂದಿ ದಿನ ಏನಿದೆ ಆ ದಿನದಂದು ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಇದು ಸಮ್ಮೇಳನದ ನಾಲ್ಕನೇ ಆವೃತ್ತಿಯಾಗಿದೆ ಈ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ವಜ್ರಂ ಮಹೋತ್ಸವದ ವಿಶೇಷ ಆವೃತ್ತಿಯನ್ನು ಉದ್ಘಾಟನೆ ಮಾಡಿರ್ತಾರೆ ಸೀತಾರಾಮ್ ಯೆಚ್ಚೂರಿ ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿ ಅಥವಾ ಪ್ರಸಿದ್ಧಿಯನ್ನ ಪಡೆದಿದ್ದರು ಆಪ್ಷನ್ ಎರಡು ಪೊಲಿಟಿಕ್ಸ್ ರಾಜಕೀಯ ಹಿರಿಯ ಸಿಪಿಐ ಎಂ ಇದರ ನಾಯಕರಾದ ಸೀತಾರಾಮ್ ಯೆಚ್ಚೂರಿ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಧನರಾಗಿರ್ತಾರೆ ಯಚ್ಚೂರಿಯವರು ಸುಮಾರು ಐವತ್ತು ವರ್ಷಗಳ ಹಿಂದೆ ವಿದ್ಯಾರ್ಥಿ ನಾಯಕರಾಗಿ ಸಿಪಿಎಂ ಪಕ್ಷದಲ್ಲಿ ಪ್ರಮಾಣವಚನವನ್ನ ಪ್ರಾರಂಭ ಮಾಡಿದ್ರು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಸತತ ಮೂರು ಅವಧಿಗೆ ಹುದ್ದೆಯಲ್ಲಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಯುಪಿಎ ಸರ್ಕಾರಕ್ಕೆ ಸಮಿ ಸಮ್ಮಿಶ್ರ ಸರ್ಕಾರ ಏನಿತ್ತು ಅದರಲ್ಲಿ ಆ ಸರ್ಕಾರದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಅವರು ವಹಿಸಿದ್ರು ಎಪ್ಪತ್ತೊಂಬತ್ತನೇ ಸಾಮಾನ್ಯ ಸಭೆಯ ಅಧಿವೇಶನದಲ್ಲಿ ಇತ್ತೀಚೆಗೆ ಯಾವ ದೇಶ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿ ಸ್ಥಾನವನ್ನ ಪಡೆದಿದೆ ಶ್ರೀಲಂಕಾ ಪಾಕಿಸ್ತಾನ ಪ್ಯಾಲೆಸ್ತೈನ್ ಸುಡಾನ್ ಸರಿಯಾದ ಉತ್ತರ ಪ್ಯಾಲೆಸ್ತೈನ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಎಪ್ಪತ್ತೊಂಬತ್ತನೇ ಅಧಿವೇಶನವು ಮಂಗಳವಾರ ನ್ಯೂಯಾರ್ಕಲ್ಲಿ ಪ್ರಾರಂಭವಾಗಿದೆ ಪ್ಯಾಲೆಸ್ತೈನ್ ವಿಶ್ವಸಂಸ್ಥೆಯ ಪೂರ್ಣ ಸದಸ್ಯರಾಗಲಿದ್ ಇಲ್ಲದಿದ್ರೂ ಕೂಡ ಜನರಲ್ ಅಸೆಂಬ್ಲಿಯ ಹಾಲ್ನಲ್ಲಿ ಸದಸ್ಯ ರಾಷ್ಟ್ರಗಳ ಜೊತೆ ಸ್ಥಾನವನ್ನು ಹಂಚಿಕೊಂಡಿದೆ ಶ್ರೀಲಂಕಾ ಮತ್ತು ಸುಡಾನ್ ನಡುವೆ ಸ್ಟೇಟ್ ಆಫ್ ಪ್ಯಾಲೆಸ್ತೈನ್ ಎಂದು ಲೇಬಲ್ ಮಾಡಿದ ಟೇಬಲ್ನಲ್ಲಿ ಪ್ಯಾಲೆಸ್ತೀನಿಯನ್ ರಾಯಭಾರಿ ರಿಯಾದ್ ಮನ್ಸೂರ್ ಅವರು ಸ್ಥಾನವನ್ನು ಪಡೆಯುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು ಸೊ ಅಧಿವೇಶನ ನಡೆದಂತಹ ಸ್ಥಳ ಜೆರುಸಲೇಮ್ ಅಲಿಯ ರಾಜಧಾನಿ ಜೆರುಸಲೇಂ ರಾಮಲ್ಲಾ ಅಧ್ಯಕ್ಷರು ಮೊಹಮ್ಮದ್ ಅಬ್ಬಾಸ್ ಅಧಿಕೃತ ಭಾಷೆ ಅರೇಬಿಕ್ ಇದೆಲ್ಲ ನಾವು ಹೇಳ್ತಿರುವಂತಹ ಮಾಹಿತಿ ಬಂದ್ಬಿಟ್ಟು ಪ್ಯಾಲೆಸ್ತೈನ್ದು ಪ್ಯಾಲೆಸ್ತೇನ್ ನ ರಾಜಧಾನಿಗಳು ಜೆರುಸಲೇಮು ರಮಲ್ಲಾ ಮೊಹಮ್ಮದ್ ಅಬ್ಬಾಸ್ ಅಧ್ಯಕ್ಷರು ಅಧಿಕೃತ ಭಾಷೆ ಅರೇಬಿಕ್ ಪೋರ್ಟ್ ಬ್ಲೇರ್ನ ಹೆಸರು ಇನ್ನು ಶ್ರೀ ವಿಜಯಪುರಂ ಪ್ರಸಿದ್ಧ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳ ರಾಜಧಾನಿಯಾಗಿರುವ ಫೋರ್ಟ್ ಬ್ಲೇರ್ನ ಹೆಸರನ್ನ ಕೇಂದ್ರ ಸರ್ಕಾರ ಶ್ರೀ ವಿಜಯಪುರಂ ಅಂತ ಬದಲಾವಣೆ ಮಾಡಿದೆ ಗೃಹ ಸಚಿವರಾದ ಅಮಿತ್ ಶಾ ಅವರು ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ ಬ್ರಿಟಿಷ್ ದಾಸ್ಯದ ಪಳೆಯುಳಿಕೆಗಳಿಂದ ದೇಶವನ್ನು ಮುಕ್ತಗೊಳಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಚಿಂತನೆಗೆ ಪೂರಕವಾಗಿ ನಾವಿಂದು ಫೋರ್ಟ್ ಬ್ಲೇರ್ ಹೆಸರನ್ನ ಶ್ರೀ ವಿಜಯಪುರಂ ಅಂತ ಬದಲಾಯಿಸಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ ಕೈದಿಗಳಿಗೆ ಶಿಕ್ಷೆ ವಿಧಿಸಲು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಅಂಡಮಾನ್ನಲ್ಲಿ ಬ್ರಿಟಿಷರು ಪ್ರದೇಶವನ್ನು ನಿರ್ಮಾಣ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿ ಅರ್ಚಿಬಾಲ್ಡ್ ಬ್ಲೇರ್ ಗೌರವಾರ್ಥವಾಗಿ ಫೋರ್ಟ್ ಬ್ಲೇರ್ ಅಂತ ಹೆಸರನ್ನೇ ಅದಕ್ಕೆ ಇಡಲಾಗಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವಲ್ಲಿ ಫೋರ್ಟ್ ಬ್ಲೇರ್ ಮಹತ್ವದ ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಪಾಕ್ಸ್ಗೆ ಲಸಿಕೆ ಡೆನ್ಮಾರ್ಕ್ ಕಂಪನಿಯಿಂದ ತಯಾರಿಕೆ ಆಫ್ರಿಕಾ ಖಂಡ ಸೇರಿದಂತೆ ಜಗತ್ತಿನ ನೂರಾರು ದೇಶಗಳನ್ನು ಕಾಡುತ್ತಿರುವ ಹಾಗೂ ಭಾರತಕ್ಕೆ ಇತ್ತೀಚೆಗೆ ಪುನಃ ಕಾಲಿಟ್ಟಿರುವ ಮಾರಕ ಮಂಕಿಪಾಕ್ಸ್ ರೋಗಕ್ಕೆ ಕೊನೆಗೂ ಲಸಿಕೆ ದೊರೆತಿದೆ ಡೆನ್ಮಾರ್ಕ್ ದೇಶದ ಬವೇರಿಯನ್ ನೋರ್ಡಿಕ್ ಎಂಬ ಕಂಪನಿ ಎಂವಿಎ ಬಿಎನ್ ಹೆಸರಿನಲ್ಲಿ ಎಂಪಾಕ್ಸ್ ಲಸಿಕೆ ಬಿಡುಗಡೆ ಮಾಡಿದ್ದು ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಅನುಮತಿಯನ್ನು ಕೂಡ ನೀಡಿದೆ ಇದು ಗೆ ಲಭ್ಯವಿರುವ ಏಕೈಕ ಲಸಿಕೆಯಾಗಿದೆ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇ ಬಾರಿಗೆ ಕಂಡಿಡ್ತಿರತಕ್ಕಂಥ ಲಸಿಕೆ ಪೂರ್ಣ ಪ್ರಮಾಣದಲ್ಲಿ ಇದರ ಪರೀಕ್ಷೆ ನಡೆದಿಲ್ಲ ಹೀಗಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ನೀಡೋದಿಕ್ಕೆ ಡಬ್ಲ್ಯೂ ಎಚ್ಒ ಅನುಮತಿಯನ್ನು ನೀಡಿದೆ ಎರಡು ಡೋಸ್ನ ಲಸಿಕೆ ಇದು ಮಂಕಿಪಾಕ್ಸ್ ಲಸಿಕೆ ಕೂಡ ಕೊರೋನಾ ಲಸಿಕೆಯಂತೆ ಎರಡು ಡೋಸ್ಗಳಲ್ಲಿ ನೀಡಬೇಕಾದ ಲಸಿಕೆಯಾಗಿದೆ ಆಫ್ರಿಕಾದ ಬಡ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಂಕಿಪಾಕ್ಸ್ ಹರಡುತ್ತಿರೋದ್ರಿಂದ ಗವಿ ಯುನೆಸೆಫ್ನಂತಹ ಸಂಸ್ಥೆಗಳು ಲಸಿಕೆ ಖರೀದಿಸಿ ನೀಡಬಹುದು ಅಂತ ಡಬ್ಲ್ಯೂ ಮಾಹಿತಿಯನ್ನ ಮಾಹಿತಿಯನ್ನು ಕೊಟ್ಟಿದೆ ಚೀನಾದಲ್ಲಿ ಜನಸಂಖ್ಯೆ ಇಳಿಕೆ ಕಾರಣ ನಿವೃತ್ತಿ ವಯಸ್ಸು ಏರಿಕೆ ವೃದ್ಧರ ಸಂಖ್ಯೆ ವೃದ್ಧಿಸುತ್ತಿರುವ ಚೀನಾದಲ್ಲಿ ಜನಸಂಖ್ಯೆ ಕುಸಿಯುತ್ತಿದ್ದು ಕೆಲಸಗಾರರ ಸಂಖ್ಯೆಯಲ್ಲಿಯೂ ಇಳಿಕೆಯಾಗಿದೆ ಪರಿಣಾಮವಾಗಿ ನೌಕರರ ನಿವೃತ್ತಿ ವಯಸ್ಸನ್ನು ಏರಿಕೆ ಮಾಡಲು ಅಲ್ಲಿಯ ಸಂಸತ್ತು ಅನುಮ ಅನುಮೋದನೆಯನ್ನು ನೀಡಿದೆ ಇದು ಮುಂದಿನ ಜನವರಿಯಿಂದ ಜಾರಿಗೆ ಬರುತ್ತೆ ಇದರ ಪ್ರಕಾರ ಪುರುಷ ನಿವೃತ್ತಿ ವಯಸ್ಸನ್ನ ಅರವತ್ಮೂರು ವರ್ಷಕ್ಕೆ ಹಾಗೂ ಮಹಿಳೆಯರ ನಿವೃತ್ತಿ ವಯಸ್ಸನ್ನ ಐವತ್ತೆಂಟು ವರ್ಷಕ್ಕೆ ಇರಿಸಲಾಗಿದೆ ಪ್ರಸ್ತುತ ಪುರುಷರದು ಅರವತ್ತಿತ್ತು ಈಗ ಅರವತ್ ಮೂರು ಮಾಡಿದ್ದಾರೆ ಐವತ್ತೈದು ವರ್ಷ ಇದ್ದ ಮಹಿಳೆಯರ ನಿವೃತ್ತಿ ವಯಸ್ಸನ್ನು ಐವತ್ತೆಂಟಕ್ಕೆ ಮಾಡಿರ್ತಾರೆ ಇನ್ನು ಈ ದಿನದ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶವು ಐ ಎಸ್ಸಿಯ ನೂರ ಒಂದನೇ ಸದಸ್ಯ ರಾಷ್ಟ್ರವಾಗಿ ಸ್ಥಾನವನ್ನು ಪಡೆದಿದೆ ಉತ್ತರವನ್ನು ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಿ ಡಿ ಎಫ್ ನೋಟ್ಸ್ ಗಳು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ಜಾಯ್ನ್ ಆಗ್ಬಿಟ್ಟು ನೋಟ್ಸ್ ತಗೋಬಹುದು ಮತ್ತೆ ಪೇಯ್ಡ್ ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಹೇಳಿರುವಂತ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ನೋಟ್ಸ್ ಅನ್ನು ಕೂಡ ಪಡ್ಕೋಬಹುದು ಸಿಗೋಣ ಮತ್ತೊಂದು ವಿಡಿಯೋದಿಂದ ಎಲ್ರಿಗೂ ಧನ್ಯವಾದ